ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಆಪರೇಷನ್ ಕಮಲ ಆಗೋ ಸಾಧ್ಯತೆ ಇದೆ, ಎಲ್ಲರೂ ಎಚ್ಚರವಾಗಿದೆ, ಹೋದವರೇ ವಾಪಸ್ ಬರೋದಕ್ಕೆ ನಮ್ಮ ಹತ್ರ ಹೋಗರಿದ್ದಾರೆ. ಮತ್ತೆ ಭೀತಿ ಶುರುವಾಗಿದೆ ಸರ್. ಬಹಳ ಮುಖ್ಯವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಬ್ಬ ಪ್ರಬಲವಾಗಿರುವಂತಹ ನಾಯಕರು, ಇಂಥ ಹೇಳಿಕೆಗಳು ಅಷ್ಟು ಸೂಕ್ತ ಅಲ್ಲ. ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಆದವರು ಅವರೇ ಕೈ ಚೆಲ್ಲಬೇಕು, ನಾನು ಸರ್ಕಾರ ನಡೆಸಲ್ಲ, ಅಸಹಾಯಕ, ನನ್ನ ಕೈನಲ್ಲಿ ನಿರ್ವಹಣೆ ಮಾಡಲಿಕ್ಕಾಗಲ್ಲ ಅಂತ ಹೇಳಿದವರು ಸಹಾಯಕರು ಮಾತ್ರ ಇಂಥ ಮಾತು ಹೇಳೋಕ್ಕೆ ಸಾಧ್ಯವಾಗಿರ್ತದೆ. ಹಾಗಾಗಿ ಅವರೇ ಕೈ ಚೆಲ್ಲಿ ಕೈ ಬಿಡುವಂಥ ಸಂದರ್ಭದಲ್ಲಿ ಮಾತ್ರ ಇಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಉತ್ತಮವಾಗಿ ಎಲ್ಲರನ್ನು ಕೊಂಡೊಯ್ದು ಸಮಗ್ರವಾಗಿ ಅಭಿವೃದ್ಧಿಯನ್ನು ಎಲ್ಲರಿಗೂ ವಿಶ್ವಾಸವನ್ನು ತಗೊಳ್ಳೋದು, ಎಲ್ಲರನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥದ್ದಾಗಬೇಕು. ಯಾವಾಗ ಮಾಡಲ್ಲ ಇಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗಾಗಲೇ ಅಸಹಾಯಕತೆ ಪ್ರಾಬ್ಲಿ ಅವರಿಗೆ ಇವತ್ತು ಸಾಕಷ್ಟು ಕಾಲ ಅಧಿಕಾರದಲ್ಲಿದ್ದು ಈಗ ಅವರಿಗೆ ಎನರ್ಜಿ ಲೆವೆಲ್ಸ್ ಇಲ್ಲ ಅನಿಸುತ್ತೆ. ಪ್ರಾಬ್ಲಿ ಈಗ ಎನರ್ಜಿ, ಆಸಕ್ತಿ, ಉತ್ಸಾಹ ಇವೆಲ್ಲ ಕಳ್ಕೊಂಡಿದ್ದಾರೆ. ಯಾಕೆಂದರೆ 75 ಆಗಿದೆಯಲ್ಲ, ಈಗ ಒಂಥರ ಎಕ್ಸ್ಪೈರಿ ಡೇಟ್ ಇದಾಗಿದೆ. ಎಕ್ಸ್ಪೈರಿ ಡೇಟ್ಗಳು ಬಂದಾಗ ಇಂಥ ಮಾತುಗಳು ಬರುತ್ತೆ, ಎಕ್ಸ್ಪೈರಿ ಆಗಿದ್ದಾರೆ. ಕಳೆದ 10 ಯೂರ್ನಲ್ಲೇ ಅವ್ರು ಯಾವಾಗ ಮೊದಲೇ ಬಾರಿ ಮುಖ್ಯಮಂತ್ರಿ ಆಗಿದ್ದರು ಆಗಲೇ ಅವ್ರು ಹೇಳ್ತಾ ಇದ್ರು ನಾನು ಒಮ್ಮೆ ಮುಖ್ಯಮಂತ್ರಿ ಆಗಿ ಮುಂದಕ್ಕೆ ಆಗಲ್ಲ ಅಂತ. ಆದರೆ ಅಧಿಕಾರದ ರುಚಿ ನೋಡಿ ಆಗಲ್ಲ, ಕೈಯಲ್ಲಿ ಆಗಲ್ಲ ಅಂದರು, ನಾ ಬಿಡಲ್ಲ, ಯಾರು ಏನೇ ಆದರೂ ಪರವಾಗಿಲ್ಲ, ಅಧಿಕಾರ ಬಿಡಲ್ಲ, ಕುರ್ಚಿ ಬಿಡಲ್ಲ ಅನ್ನೋದಕ್ಕೆ ಉದಾಹರಣೆ ಸಿದ್ದರಾಮಯ್ಯನವರು. ಹಾಗಾಗಿ ಸಿದ್ದರಾಮಯ್ಯನವರು ಇಂಥ ನಾವು ಯಾವುದೇ ಕೈ ಹಾಕಲ್ಲ, ನೀವೇ ಸೆಲ್ಫ್ ವಿಕೆಟ್ ಹುಡ್ಕೋಬೇಕು, ನೀವೇ ಹಾಳು ಮಾಡ್ಕೋಬೇಕೇ ಹೊರತು ನಮಗಿಂಥದ್ದು ಯಾವುದೇ ಅಧಿಕಾರದ ದಾಹ ಇಲ್ಲ, ನಿಮಗಿದ್ದ ಹಾಗೆ ನಮಗೇನಿಲ್ಲ. ಜವಾಬ್ದಾರಿ ಜನಪರವಾಗಿ ಯಾರು ಮಾಡಿದ್ರು ಒಳ್ಳೆಯದು, ನೀವು ಮಾಡಿ ಒಳ್ಳೆ ಕೆಲಸ, ನಿಮ್ಮ ಸಹಕಾರ ಕೊಡ್ತೀವಿ, ಒಳ್ಳೆ ಕೆಲಸ ಮಾಡಿ, ಜನಪರವಾಗಿರಿ. ದ್ವೇಷ ಅಸೂಯೆ, ದ್ವೇಷ ಅಸೂಯೆಯನ್ನು ಬಿಟ್ಟು, ದ್ವೇಷದ ರಾಜಕಾರಣವನ್ನು ಬಿಟ್ಟು ನಮ್ಮ ಸಮಾಜದ, ನಮ್ಮ ನಾಡಿನ ಸಂಸ್ಕೃತಿ, ಸಂಸ್ಕಾರ, ಧರ್ಮ ಎಲ್ಲವನ್ನು ಎತ್ತಿಡಿದು ಜನಪರವಾಗಿ ಕೆಲಸ ಮಾಡಿ ಅಂತ ಅಷ್ಟೇ ನನ್ನ ಒತ್ತಾಯ. ಇವತ್ತು ಬಡ್ಜೆಟ್ ಮಂಡನೆ ಮಾಡ್ತಿದ್ದೀರಾ, ಒಳ್ಳೆ ಬಡ್ಜೆಟನ್ನು ಕೊಡಿ ಅಂತ ಶುಭಾಶಯ ಕೊಡ್ತೇನೆ. ಬಹುಮತ ಇದೆ ಸರ್, ಅದು ಕೂಡ ಈ ರೀತಿ ಭೀತಿ ಯಾಕೆ? ಒಂದು ವೇಳೆ ಆ ರೀತಿ ಏನಾದರೂ ಘಟನೆ ಆದ ಸಂದರ್ಭದಲ್ಲಿ ಬಿಜೆಪಿಯವರು ಅದನ್ನು ಲಾಭ ಮಾಡ್ತಾ ಆ ಸಮಯ ತಗೊಳ್ತೀರಾ? ಈಗ ಜನಕ್ಕೆ ರಕ್ಷಣೆ ಬರ ನಮ್ಮ ಕರ್ತವ್ಯ. ಆದರೆ ಹೇಳ್ದಲ್ಲ, ನಾವು ಯಾವುದು ಇಂಥದ್ದಕ್ಕೆ ಕೈ ಹಾಕ್ಕೊಳ್ಳಲ್ಲ. ಅವರಾಗವರೇ ಕೈ ಚೆಲ್ಲಿ ಅಸಹಾಯಕರಾಗಿ, ಎಕ್ಸ್ಪೈರಿ ಡೇಟ್ ಆಗಿದಾರಲ್ಲ, 75 ಆಗಿದೆ ಎಕ್ಸ್ಪೈರಿ ಡೇಟು. ಹಾಗಾಗಿ ಏನು ನಾವೇನು ಹೇಳೋಕ್ಕಾಗಲ್ಲ, ಎಕ್ಸ್ಪೈರಿ ಡೇಟ್ ಆದಾಗ ಅವರೇ ಹತಾಶರಾಗಿ ಆಸಕ್ತಿ ಇಲ್ಲದೆ ನನಗೆ ನಡೆಸೋಕ್ಕಾಗಲ್ಲ ಅಂದ್ರೆ ನಡೆಸಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ನಾವು ಎಂಟ್ರೇನಿಲ್ಲ. ಈಗ ಅವರೇ ಅಂತ ಮಾತುಗಳು ಹೇಳಿದಾಗ, ಒಬ್ಬರು ಮುಖ್ಯಮಂತ್ರಿ ಅಧಿಕಾರದಲ್ಲಿದ್ದಾಗ ಬಹುಮತ 36 ವರ್ಷದಲ್ಲಿ ಬರೆದಂಥ ಬಹುಮತ ಪಡ್ಕೊಂಡು ಇಂಥ ಮಾತು ಹೇಳ್ತಾರೆ ಅಂದರೆ ನೀವೇ ಯೋಚನೆ ಮಾಡಿ. ಸೀನಿಯರ್ ಲೀಡರ್, ಎಕ್ಸ್ಪೀರಿಯನ್ಸ್ ಲೀಡರ್ ಇಂಥ ಹೇಳಿಕೆಯನ್ನು ಕೊಡ್ತಾ ಇರೋದು ಯಾವ ಅರ್ಥ? ಯಾರ ಮೇಲೆ? ನಮ್ಮ ಬಿಜೆಪಿ ಮೇಲೆ ಹೇಳ್ತಿಲ್ಲ, ಅವ್ರ ಒಳಗಿರೋಂಥ ಪಕ್ಷದ ನಾಯಕರ ಬಗ್ಗೆ ಮಾತಾಡ್ತಿದ್ದಾರೆ ಇವರು. ನಮ್ಮ ಬಗ್ಗೆ ಬಿಜೆಪಿ ಬಗ್ಗೆ ಹೇಳಿದಲ್ಲ ಅವರು, ಅವರ ಪಕ್ಷದ ಒಳಗೆ ವ್ಯತ್ಯಾಸಗಳನ್ನು ಎತ್ತಿ ಕಾಣ್ತಿರೋದು ನಮ್ಮಲ್ಲ, ಅವರ ಪಕ್ಷದ ಒಳಗೆ ಎದ್ದು ಕಾಣ್ತಿರೋಂಥ ವ್ಯತ್ಯಾಸ. ಅದನ್ನು ಸಿದ್ದರಾಮಯ್ಯನವ್ರು ನೇರವಾಗಿ ಹೇಳೋಕ್ಕಾಗದೆ ಹಿಂಗೆ ಮಾರ್ಮಿಕವಾಗಿ ಹೇಳಿರುವಂಥ ಹೇಳಿಕೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ರಾಜಕೀಯಕ್ಕೆ ಸ್ವಾಮಿ, ನಾವ್ಯಾಕೆ ಶತಾಯುಷುಗಳಾಗಿರಲಿ ಅಂತ ನಾವು ಬಯಸ್ತೀವಿ. ಕಾಂಟ್ರವರ್ಸಿ ಏನಿದೆ? ಏನಿದೆ ಕಾಂಟ್ರವರ್ಸಿ? ಅಲ್ರಿ ಎಕ್ಸ್ಪೈರಿ ನೋಡಿ, ನಮ್ಮ ನೀವು ನೋಡಿ ಒಂದು ಸ್ಪಿರಿಟಲ್ಲಿ ಯಾವ ಸ್ಪಿರಿಟಲ್ಲಿ ಮಾತಾಡ್ತಿದ್ದೀವಿ ಅಂತ ಏನು ಹೇಳಿ ಹೇಳಿ ಬಿಡಿಸಿ ಹೇಳಂಥದ್ದೇನ್ರಿ ನೀವೇನ್ರಿ? ನೀವು ನೋಡ್ರಿ, ಕಾಂಟ್ರವರ್ಸಿ ನೀವು ಕ್ರಿಯೇಟ್ ಮಾಡಕ್ಕೆ ಹೋಗ್ಬಿಡಿಯಪ್ಪ. ನಾವು ಒಂದು ಪ್ರತಿಪಕ್ಷವಾಗಿ ಇವತ್ತೇನು ಒಂದು ರಿಟೈರ್ಮೆಂಟ್ ಏಜ್ಗಳು ಈಗೆಲ್ಲ ಚರ್ಚೆ ಆಗ್ತಿದೆಯಲ್ಲ, ಅಲ್ಲಿ ಶರದ್ ಪವಾರ್ ಅವರು 60 ಆಗಿದೆ, 82 ಆಗಿದೆ, ನಾನು 92 ಈ ಎಲ್ಲ ಇರ್ತಾರೆ. 60 ಗೌರ್ಮೆಂಟ್ನಲ್ಲಿ ರಿಟೈರ್, ಯಾಕೆ ಗೌರ್ಮೆಂಟ್ನಲ್ಲಿ 60 ಇಟ್ಟಿದ್ದಾರೆ? ರಾಜಕೀಯದಲ್ಲಿ ಒಂದು 75 ಕಾರ ರಿಟೈರ್ ಆಗಬೇಕು ಅನ್ನೋದಿದೆ, ರಿಟೈರ್ ಆಗಿ